ಮೇಷ ರಾಶಿ, ಕಾರ್ಯರಂಗದಲ್ಲಿ ಸಮಾಧಾನವಿಲ್ಲದಿದ್ದರೂ ನಿಮ್ಮ ಕಾರ್ಯಕ್ಕೆ ನೀವೇ ಸಮಾಧಾನ ಪಡಬೇಕಾದಿತು. ಆರ್ಥಿಕವಾಗಿ ನಾನಾ ರೀತಿಯಿಂದ ಕಷ್ಟ ನಷ್ಟಗಳು ಅಧಿಕವಾದಿತು. ಯೋಗ್ಯ ವಯಸ್ಕರ ವೈವಾಹಿಕ ಸಂಬಂಧ ತಂದಿತು. ವೃಷಭ ರಾಶಿ, ಕೌಟುಂಬಿಕ ವ್ಯವಹಾರಗಳು ಸಮಾಧಾನವಾಗಿ ತೋರಿಬರಲಿದೆ. ಸಾಂಸಾರಿಕವಾಗಿ ಮಹಿಳೆಯರು ತಮ್ಮ ಭಾವನೆಗಳ ಮೇಲೆ ಪೂರ್ತಿ ನಿಯಂತ್ರಣ ಸಾಧಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಶುಭ ಫಲವಿದೆ. ಮಿಥುನ ರಾಶಿ, ವೈಯಕ್ತಿಕವಾಗಿ ಕೆಲಸದ ವಿಚಾರದಲ್ಲಿ ಬದುಕನ್ನ ನಿರ್ಲಕ್ಷಿಸದಿರಿ. ಸಾಂಸಾರಿಕವಾಗಿ ಹಿರಿಯರ ಸಹಕಾರ ನಿಮಗೆ ಆಸರಿಯಾದಿತು. ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟವನ್ನ ಕಾಯ್ದುಕೊಳ್ಳಲಿದೆ. ಜಾಗ್ರತೆ. ಕರ್ಕಾಟಕ ರಾಶಿ, ಆರ್ಥಿಕವಾಗಿ ಸಂಪತ್ತಿನ ಗಳಿಕೆ ಉತ್ತಮವಿದ್ದರೂ ಖರ್ಚು ವೆಚ್ಚಗಳು ಅದೇ ರೀತಿಯಲ್ಲಿ ಅಧಿಕವಾದವು. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸವನ್ನ ಪರಿವರ್ತಿಸಿಕೊಳ್ಳಲು ಸಕಾಲವಿದು. ವಾಹನ ಸಂಚಾರ ಚಾಲನೆಯಲ್ಲಿ ಗಮನವಿರಲಿ. ಸಿಂಹ ರಾಶಿ, ಕಾರ್ಯರಂಗದಲ್ಲಿ ಛಲಬಿಡದೆ ಪಟ್ಟು ಹಿಡಿದು ದುಡಿಯಿರಿ. ನಿಶ್ಚಿತವಾಗಿ ಯಶಸ್ಸು ನಿಮ್ಮನ್ನ ಹಿಂಬಾಲಿಸಲಿದೆ. ಕುಜಬಲದಿಂದ ವೈವಾಹಿಕ ಸಂಬಂಧಗಳು ತಪ್ಪಿ ಹೋದಾವು. ನೀವು ಗಳಿಸಿದ ಆರ್ಥಿಕತೆ ಜಾಗ್ರತೆ ಮಾಡಿಕೊಂಡಿರಿ. ಕನ್ಯಾ ರಾಶಿ, ಅವಿವಾಹಿತರಿಗೆ ನಿಂತು ಹೋದ ಅವಕಾಶಗಳು ಪುನಃ ದೊರೆಯಲಿದೆ. ನಿರುದ್ಯೋಗಿಗಳು ಬಂದ ಅವಕಾಶವನ್ನ ಸರಿಯಾಗಿ ವಿಮರ್ಶಿಸಿ ನಡೆಯಿರಿ. ಕಾರ್ಯಕ್ಷೇತ್ರದಲ್ಲಿ ಹೊಸ ಚಿಂತನೆಗಳು ಮೂಡಿಬರಲಿದೆ. ತುಲಾರಾಶಿ, ಹಣಕಾಸಿನ ವಿಚಾರದಲ್ಲಿ ವಿವಾದಗಳು ಸಮಸ್ಯೆಯನ್ನ ಹುಟ್ಟುಹಾಕಲಿದೆ. ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಅಡಗಿದೆ ಎಂಬುದು ಮರೆಯದಿರಿ. ಖರ್ಚು ವೆಚ್ಚದ ಲೆಕ್ಕಾಚಾರವೂ ಸರಿಯಾಗಿ ಇಟ್ಟುಕೊಳ್ಳಿ. ವೃಶ್ಚಿಕ ರಾಶಿ, ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ರೂಪದಲ್ಲಿ ಅನೇಕ ಅವಕಾಶಗಳು ದೊರಕಲಿದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನ ಬಲಕ್ಕೆ ನಿಶ್ಚಿತ ರೂಪದಲ್ಲಿ ಫಲ ಸಿಗಲಿದೆ. ವ್ಯಾಪಾರ ವ್ಯವಹಾರಗಳು ಆದಾಯ ವೃದ್ಧಿಗೆ ಸಹಕಾರಿಯಾಗಲಿದೆ. ಧನುರಾಶಿ, ಸಾಂಸಾರಿಕವಾಗಿ ತಂದೆ ತಾಯಿ ಸಹಕಾರ ಪ್ರೀತಿ ವಿಶ್ವಾಸಗಳು ಮುನ್ನಡೆಗೆ ಪೂರಕವಾಗಲಿದೆ. ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಯತ್ನ ಬಲದಲ್ಲಿ ವಿಶ್ವಾಸವಿರಲಿ. ನಿರುದ್ಯೋಗಿಗಳಿಗೆ ತಾತ್ಕಾಲಿಕವಾಗಿ ಅವಕಾಶಗಳು ದೊರೆಯಲಿದೆ. ಮಕರ ರಾಶಿ, ಸರ್ಕಾರಿ ಅಧಿಕಾರಿಗಳಿಗೆ ತಮ್ಮ ಕೆಲಸಗಳಿಗಾಗಿ ಓಡಾಟವಿರುತ್ತದೆ. ಆರ್ಥಿಕವಾಗಿ ತುಸು ಸಮಾಧಾನ ಸಿಗಲಿದೆ. ಯೋಗ್ಯ ವಯಸ್ಕರು ವೈವಾಹಿಕ ಭಾಗ್ಯಕ್ಕಾಗಿ ಹೆಚ್ಚಿನ ಪ್ರಯತ್ನ ಪಡಬೇಕಾದಿತು. ಮುಂದಡಿ ಇಡಿರಿ. ಕುಂಭರಾಶಿ, ನ್ಯಾಯಾಲಯದ ಕೆಲಸ ಕಾರ್ಯಗಳು ವಿಳಂಬವಾದವು. ಮಾನಸಿಕ ಸಮಾಧಾನವನ್ನ ಸರಿಯಾಗಿ ಇಟ್ಟುಕೊಳ್ಳಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯವಿದೆ. ಸರ್ಕಾರಿ ಅಧಿಕಾರಿಗಳಿಗೆ ಬದಲಾವಣೆ ತಂದಿತು. ಮೀನರಾಶಿ, ನಿಶ್ಚಿತ ರೂಪದಲ್ಲಿ ನಿಮ್ಮ ಮನೋಕಾಮನೆಗಳು ಹಂತ ಹಂತವಾಗಿ ಚೇತರಿಕೆ ಪಡೆಯಲಿದೆ. ಸಾಂಸಾರಿಕವಾಗಿ ಬಂಧು ಬಳಗದವರ ಸಹಾಯದಿಂದ ಕಾರ್ಯಸಿದ್ಧಿಯಾಗಲಿದೆ. ಪ್ರತಿಷ್ಠಿತರ ಸಂಪರ್ಕ ಮುನ್ನಡೆ ತಂದಿತು.